ಸರ್ಕಾರದ ರಾಷ್ಟೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಸಂಜೀವಿನಿ ಯೋಜನೆ ಬಡವರ್ಗದ ಮಹಿಳೆಯರ ಸಬಲೀಕರಣಕ್ಕೆ ಸಹಾಯವಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕ್ಕನೂರು ತಾಲೂಕಿನ ಇಟಗಿ ಗ್ರಾಮದ ಮಹಿಳೆಯರು ಈ ಯೋಜನೆ ಮೂಲಕ ಸಾಲ ಪಡೆದು ಸ್ವಾವಲಂಬಿಯಾಗಿ ವ್ಯಾಪಾರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಕಾವೇರಿ ಸ್ವಸಹಾಯ ಸಂಘದ ಒಕ್ಕೂಟ ಪ್ರಾರಂಭಿಸಿ ಅನೇಕ ಮಹಿಳೆಯರು ಸಾಲ ಪಡೆದು ಹೋಟೆಲ್, ಸಿಮೆಂಟ್ ಮಾರಾಟ, ಅಂಗಡಿ, ಬಟ್ಟೆ ವ್ಯಾಪಾರ ಮಾಡುವ ಮೂಲಕ ಆದಾಯ ಗಳಿಸಿ ಜೀವನ ನಡೆಸುತ್ತಿದ್ದಾರೆ. ಈ ಕುರಿತು ಡಿಡಿ ನ್ಯೂಸ್ನೊಂದಿಗೆ ಫಲಾನುಭವಿ ಶಾರದಾ, ಯೋಜನೆಯ ಸಾಲ ಪಡೆದು ಹೋಟೆಲ್ ನಡೆಸುವ ಮೂಲಕ ಹಣ ಸಂಪಾದನೆ ಮಾಡುತ್ತಿದ್ದು ಕೆಲವರಿಗೆ ಉದ್ಯೋಗ ಸಹ ನೀಡಿದ್ದೇನೆ ಎಂದರು. ಸ್ವಸಹಾಯ ಸಂಘದ ಸದಸ್ಯೆ ರೇಣುಕಾ, ಶಾಮಿಯಾನ ಖರೀದಿಸಿ ಬಾಡಿಗೆ ನೀಡುತ್ತಿದ್ದೇನೆ, ಯೋಜನೆಯಿಂದಾಗಿ ಸ್ವಾವಲಂಬಿ ಜೀವನ ನಡೆಸಲು ಸಹಾಯವಾಗಿದೆ ಎಂದು ಹೇಳಿದರು. ಫಲಾನುಭವಿ ಮಹಾದೇವಿ ಸಿಮೆಂಟ್ ಮಾರಾಟ ಮಾಡುತ್ತಿದ್ದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಈ ಯೋಜನೆಯು ಹೆಚ್ಚಿನ ಉಪಯುಕ್ತವಾಗಿದೆ ಎಂದು ತಿಳಿಸಿದರು. ಒಕ್ಕೂಟದ ಸದಸ್ಯೆ ಯಲ್ಲಮ್ಮ, ಸ್ವಸಹಾಯ ಸಂಘದ ಒಕ್ಕೂಟ ಮಾಡಿಕೊಂಡು ಜಂಟಿಯಾಗಿ ಸಾಲ ಪಡೆದು ವಿವಿಧ ವ್ಯಾಪಾರ ಮಾಡಲಾಗುತ್ತಿದೆ, ಬರಗಾಲ ಇದ್ದರೂ ಹಣ ಸಂಪಾದನೆ ಮಾಡುತ್ತಿರುವುದು ಸಂತಸ ತಂದಿದೆ ಎಂದರು. ಮೂವತ್ತೇಳು ಎಸ್ಎಚ್ಜಿಗೆ ನಾವು ಅದನ್ನ ಎಲ್ಲಾ ಸೇಫ್ ಸಾಲನ್ನು ಕೊಟ್ವಿ. ಈಗ ಸಿಮೆಂಟ್ ವ್ಯಾಪಾರ ಮಾಡ್ತಾರ, ಪಟ್ಟಿ ವ್ಯಾಪಾರ, ಕೆಲವು ಬಳಿ ವ್ಯಾಪಾರನು ಮಾಡಿರ್ತಾರೆ. ಇದು ಪೆಂಡಲ್ ಮಾಡ್ಕೊಂಡ್ರಿ, ಶಾಮೀನ್ ಅಂತ ಹೇಳಿದ್ರಿ ಸರ್, ಅಲ್ಲಿ ಪೆಂಡಲ್ ಹೊಡಿತಾರಲ್ಲ, ಅವರು ಸೇಫ್ ಸಾಲ ಸ್ವಲ್ಪ ಸೇಫ್ ಸಾಲ ತಗೊಂಡು ಅವ್ರು ಶಾಮೀನ್ ಮಾಡ್ಕೊಂತಾರ ಸರ್. ಏನಪ್ಪ ಅಂದ್ರೆ ಈ ಬರಗಾಲದಾಗ ಏನ್ ಮಾಡ್ಬೇಕಂದ್ರೆ ಗೊತ್ತಾಗಲ್ರಿ. ನಮ್ ಸಹಾಯ ತಗೊಂಡು ವ್ಯಾಪಾರ ಮಾಡ್ಕೊಂಡು ದಿನ ಎಂತಂದ್ರೆ ಕನಿಷ್ಠ ಒಂದು 100 ರೂಪಾಯಿನಾರು ಉಳಿತಾಯ ಮಾಡ್ಕೊಂತಾರ ಸರ್, ಅದರಲ್ಲಿ ತಮ್ಮ ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ.